ನಾಗಮಂಗಲ, ಸುಮಾರು ದಿನಗಳಿಂದ ಶಾಲೆಗೆ ಹಾಜರಾಗದೆ ಮನೆಯಲ್ಲೇ ಇದ್ದು ಕಾಲ ಕಳೆದಿದ್ದ ಮಕ್ಕಳಿಂದ ಹಬ್ಬದಂತೆ ಸಡಗರ ಸಂಭ್ರಮದಿಂದ ಶಾಲೆಗೆ 6ರಿಂದ 7ನೇ ತರಗತಿಯ ವಿದ್ಯಾರ್ಥಿಗಳು ಹಾಜರಾಗಿದ್ದು ವಿಶೇಷವಾಗಿತ್ತು. ನಾಗಮಂಗಲ ತಾಲೂಕು ದೇವಲಾಪುರ ಹೋಬಳಿಯ ಸಮೀಪವಿರುವ ತೂಬಿನಕೆರೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿಂದು ಶಾಲಾ ಪ್ರಾರಂಭೋತ್ಸವ ಅಂಗವಾಗಿ ಶಿಕ್ಷಕರು ಪೋಷಕರ ಒಪ್ಪಿಗೆಯೊಂದಿಗೆ ಮಕ್ಕಳಿಗೆ ಗುಲಾಬಿ ಹೂವು ನೀಡಿ ಸಿಹಿ ತಿಂಡಿ ಕೊಟ್ಟು ಶಾಲೆಗೆ ಸ್ವಾಗತ ಕೋರುವ ಮುಖಾಂತರ ಮಕ್ಕಳನ್ನು ಬರಮಾಡಿಕೊಂಡಿರುವ ದೃಶ್ಯ ಕಂಡುಬಂದಿತು. ಮಕ್ಕಳಿಗೆ ಶಾಲೆಗೆ ಬರುವ ಮುನ್ನ ಸ್ಯಾನಿಟೈಸರ್ ಮಾಡಿಸಿ ಮಾಸ್ಕ್ ಧರಿಸುವಂತೆ ಹೇಳಿದರು. ಈ ವ್ಯವಸ್ಥೆಯನ್ನು ಶಾಲೆಯ ಮುಖ್ಯ ಶಿಕ್ಷಕರಾದ ಚನ್ನಬಸಪ್ಪ ಹಾಗೂ ಸಹ ಶಿಕ್ಷಕರಾದ ನವೀನ್ ರವರು ಮಾಡಿದರು. ವರದಿ ದೇವಲಾಪುರ ಜಗದೀಶ್, ನಾಗಮಂಗಲ, ಶ್ರೀಗರಿ ನ್ಯೂಸ್. ಶ್ರೀಗರಿ, ನಿಮ್ಮ ಮನದಾಳದ ಗರಿ.